ನೀನು ಸ್ಕೂಲ್ಗೆ ಹೋಗ್ತಾ ಇದೀಯಾ? ಸ್ಕೂಲಲ್ಲಿ ಟೀಚರ್ ಇಷ್ಟಪಡ್ತಾರೆ ನಿನ್ನ? ಎಲ್ಲ ಹೇಳ್ಕೊಡ್ತಾರ ನಿಮಗೆ? ಟೀಚರ್ ಹೊಡಿತಾರ? ಇಲ್ಲ. ಟೀಚರ್ ಹೊಡಿತಾರ? ಇಲ್ಲ. ನೀವು ನಿಮ್ಗೆ ಖುಷಿಗೆ ಚಾಕ್ಲೇಟ್ ಕೊಡ್ತಾರ? ಹೌದಾ? ಒಳ್ಳೆ ಸ್ಕೂಲಾ? ಸ್ಕೂಲ್ ಬಿಡ್ಸೋಣ ಕಲ್ಸೋಣ? ಸ್ಕೂಲ್ ಹೋಗ್ಬೇಕಾ ಬೇಡವಾ? ನೀನು ಓಕೆ, ನಿಮಗೆ ಮನೇಲಿ ಯಾರಾದರೂ ಹೊಡಿತಾರ ನಿನಗೆ? ನೀನು ಸುಳ್ಳು ಹೇಳ್ಬಿಡ, ಯಾರಾದ್ರು ಹೊಡಿತಾರ? ವೆರಿ ಗುಡ್. ಎಂತ ಚಂದ ಬೆಳೆಸಿದ್ರು ಮಕ್ಕಳನ್ನ. ಆಕ್ಚುಲಿ ಸ್ನೇಹಿತರೆ, ಈ ವಿಡಿಯೋ ಮಾಡುವುದರ ಮುಖ್ಯ ಉದ್ದೇಶ ಹೇಳ್ತೀನಿ. ಮುದ್ದಾದ ಮಕ್ಕಳು ಪ್ರತಿಯೊಂದು ಮನೆಯಲ್ಲೂ ಇರ್ತಾರೆ. ಆ ಮಕ್ಕಳನ್ನು ನಾವು ಹೇಗೆ ನಡೆಸ್ಕೋಬೇಕು, ಹೇಗೆ ಅವ್ರ ಜೊತೆ ಇರಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಮಕ್ಕಳ ಒಂದು ದೇಹ ಸಾಮುದ್ರಿಕೆಯನ್ನು ಅರಿತು ಅವ್ರ ಜೊತೆ ನಡವಳಿಕೆ ಮಾಡಬೇಕು. ಮಕ್ಕಳ ಮೊದಲನೇ ದೇಹ ಸಾಮುದ್ರಿಕ ಈ ಕೈ ಇದೆಯಲ್ಲ, ಈ ಕೈಯಲ್ಲಿ ಈ ಕಿವಿ ಮುಟ್ಟಬೇಕು. ಆ ಮುಟ್ಟುವವರೆಗೂ ಆ ಮಗುಗೆ ಸರಿ ತಪ್ಪುಗಳು ಬಾರ್ಡರ್ ಹಾಕಬಾರ್ದು. ಏನ್ ಮಾಡಿದ್ರು ಆ ಮಗು ಇಷ್ಟ ನೋಡಿ, ಈ ಕೈ ಕೈ ಕಿವಿ ಬಿಟ್ಟು ಇದು ಮುಟ್ಟತ್ ನೋಡಿ, ಇನ್ನು ಮೇಲಿಲ್ಲ, ಇನ್ನು ಮುಟ್ಟಲ್ಲ ನೋಡಿ, ಇದು ಮುಟ್ಟಲ್ಲ ನೋಡಿ. ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಈ ಕಿವಿ ಈ ಕೈಯಿಂದ, ಈ ಕಿವಿ ಈ ಕೈಯಿಂದ ಆ ಕಿವಿ ಮುಟ್ಟುವವರೆಗೂ ಯಾವ ವಿದ್ಯೆಗಳನ್ನು ಹೇಳಿಕೊಡ್ತಾ ಇರಲಿಲ್ಲ. ಆದರೆ ಕೆಲವರು ಅತೀತವಾಗಿ ಶಂಕರಾಚಾರ್ಯ ಅಂತ ಅವರು 4 ವರ್ಷಕ್ಕೆ ಎಲ್ಲ ವೇದಗಳನ್ನು ಕಲ್ತಿದ್ರು. ಅದು ಬಿಡಿ, ಅದು ವಿಶೇಷ ಜನ್ಮಗಳಲ್ಲಾಗುತ್ತೆ, ಬಟ್ ಅವ್ರಿಗೆ ಯಾರು ಕಲಿಸಿರ್ಲಿಲ್ಲ, ಅವರೇ ಕಲ್ತಿದ್ರು. ಅದೇ ಈ ಮಕ್ಕಳಿಗೆ ಈ ಕೈಯಲ್ಲಿ ಬರೋಕ್ಕೆ ಮುಂಚೆ ನಮ್ಮ ಶಾಲೆಗಳಲ್ಲೂ ಭಾರತೀಯ ಪದ್ಧತಿಯಲ್ಲಿ ಕಲಿಸ್ತಾ ಇರಲಿಲ್ಲ. ಮತ್ತೆ ಈಗ ಬಂತು ಮೆಕಾಲೆ ಎಜುಕೇಷನ್, ಎಲ್ ಕೆ ಜಿ, ನರ್ಸರಿ, ಯು ಕೆ ಜಿ, ಇವೆಲ್ಲ ಮಕ್ಕಳ ಪುಟ್ಟ ಬ್ರೈನು. ಆ ಮಲ್ಲಿಗೆ ಮೊಗ್ಗಿರುತ್ತಲ್ಲ, ಅರಳೋಕ್ಕೆ ಮುಂಚೆ ಯಾವುದೇ ಒಂದು ಮೊಗ್ಗನ್ನು ಬಲವಂತವಾಗಿ ಅರಳಿಸ್ತಾರಲ್ಲ, ಆ ಪೆಟಲ್ಸು ಮುರಿದೋಗ್ಬಿಡುತ್ತೆ. ಆ ರೀತಿ ಹಿಂಸೆ ಮಾಡ್ತಾರೆ. ಆ ರೀತಿ ಎಜುಕೇಷನ್ ಅನ್ನೋ ಒಂದು ಬೆಡಮೂತದಿಂದ ಮಕ್ಕಳು ಆ ಬ್ರೈನ್, ಅವರ ಮೆದುಳಿನ ಶಕ್ತಿ ಅರಳುವುದಕ್ಕೆ ಮುನ್ನವೇ ಅರಳಿಸ್ತಾರೆ. ಅದರಿಂದ ಹೂವ ತನ್ನ ಸೌಂದರ್ಯ ಕಳೆದುಕೊಳ್ಳುತ್ತೆ. ದಯವಿಟ್ಟು ಈ ಮಗುಗೆ ಈ ಕೈಯಿಂದ ಈ ಕಿವಿ, ಆ ಕೈಯಿಂದ ಈ ಕಿವಿ ಮುಟ್ಟುವವರೆಗೂ ಬೈಬಾರದು, ಹೊಡಿಬಾರದು. ಅವರಿಗೆ ಬರೀ ನಿಮ್ಮನ್ನು ನೋಡಿ ನಡೆಯಿಂದ ಕಲಿಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಮಕ್ಕಳು ಅನುಕರಣೆಗಳಲ್ಲಿ ನಮಗಿಂತ ತುಂಬ ಶ್ರೇಷ್ಠ ಇರ್ತಾರೆ. ಅನುಕರಣೆ ಅನ್ನೋದು ಮಕ್ಕಳ ಒಂದು ಮೊದಲ ಪಾಠಶಾಲೆ ಆಗಿರುತ್ತೆ. ಅವರು ನಮ್ಮನ್ನು ಅನುಕರಿಸುತ್ತಾರೆ. ಹಾಗಾಗಿ ನಮ್ಮ ನಡೆ ಚೆನ್ನಾಗಿರಬೇಕು. ನಾವು ಸುಳ್ಳು ಹೇಳದೆ ಇದ್ರೆ ಅವರು ಸುಳ್ಳು ಹೇಳೋದಿಲ್ಲ. ನಾವು ಕಳ್ಳತನ ಮಾಡದೇ ಇದ್ರೆ ಅವರು ಕಳ್ಳತನ ಮಾಡೋದಿಲ್ಲ. ನಾವು ಕೋಪಿಸ್ಕೊಳ್ಳದೆ ಇದ್ರೆ ಅವರು ಕೋಪಿಸ್ಕೊಳ್ಳೋದಿಲ್ಲ. ಈ ಟೆಕ್ನಿಕ್ ಅವರು ತಪ್ಪು ಮಾಡಿದ್ದಾರೆ ಅಂದರೆ ಅದು ನಮ್ಮ ತಪ್ಪು ಅಂತ ತಿಳ್ಕೊಂಡು ನಮಗೆ ಹೊಡ್ಕೋಬೇಕು, ವಿನಃ ಅವ್ರಿಗೆ ಹೊಡೆಯೋಗಿಲ್ಲ. ನಮ್ಗ್ಯಾಕೆ ಹೊಡ್ಕೋಬೇಕು ಅಂದರೆ ನಮ್ಮ ಕೈ ನಮ್ಮ ಕಿವಿ ಟಚ್ ಆಗುತ್ತೆ. ಯಾಕಂದರೆ ಶಿಕ್ಷಾರ್ಹರು ನಾವು. ತಪ್ಪು ಮಾಡುವುದು, ಸರಿ ಮಾಡುವುದು ಯಾವುದು ಅಂತ ಗೊತ್ತಾಗುವ ವಯಸ್ಸು ಶುರುವಾಗುವುದೇ ಈ ಕೈಯಿಂದ ಈ ಕಿವಿ ಮುಟ್ಟಿದಾಗ. ಹಾಗಾಗಿ ದಯವಿಟ್ಟು ಮಕ್ಕಳಿಗೆ ಪಾಠ ಕಲಿಸುವಾಗ ಮಕ್ಕಳಿಗೆ ಹಿಂಸೆ ಮಾಡೋದಾಗಲಿ, ಇದು ತುಂಬ ಖಂಡನೀಯ. ಪ್ರತಿಯೊಂದಕ್ಕೂ ಒಂದು ಸಿದ್ಧಾಂತಗಳಿರುತ್ತೆ. ದಯವಿಟ್ಟು ಮಕ್ಕಳನ್ನು ಮುದ್ದಾಗಿ ಪ್ರೀತಿಯಿಂದ ನಿಮ್ಮ ನಡೆಯಿಂದ ಅವರ ನುಡಿ ಬರಬೇಕು. ಆ ರೀತಿ ಕಲಿಸಿ. ಮಕ್ಕಳು ತುಂಬ ಪ್ರೀತಿ ಮಾಡುತ್ತೆ. ಮಕ್ಕಳು ಬೆನ್ನೆಲುಬು ಸೀದಾ ಇರಬೇಕು. ಮತ್ತು ಮಕ್ಕಳನ್ನು ತುಂಬ ಪ್ರೀತಿ ಮಾಡುವ ಕಲೆ ಅಂದರೆ ಮಕ್ಕಳನ್ನ ಹತ್ತಿರ ಕರ್ಕೋಬೇಕು. ತುಂಬ ಹತ್ತಿರ ಕರ್ಕೊಂಡು ತಂದೆ ತಾಯಿಗಳು ಬೆನ್ನು ಉರಿಯುತ್ತಿಲ್ಲ, ಇದು ಕುಂಡಲಿನಿ ಇರುತ್ತೆ, ಪುಟ್ಟ ಬೆನ್ನು ಉರಿ, ಇದನ್ನು ಬೆನ್ನನ್ನು ಸವರ್ತಾ ಇರಬೇಕು ಪ್ರೀತಿಯಿಂದ. ಆವಾಗ ಮಕ್ಕಳು ನಿಮಗೆ ನಿಮ್ಮೊಳಗಿರುವಂತಹ ಎಲ್ಲ ಜ್ಞಾನ ಅವರಿಗೆ ಪ್ರಸಾರ ಆಗುತ್ತೆ. ಇದನ್ನು ಕಲೀನಿ, ಮಕ್ಕಳಿಗೆ ಬೆನ್ನು ಸವರಬೇಕು, ಅದಕ್ಕೆ ಬೆನ್ನು ಸವರಿ ಅಂತಾರೆ. ಇದೊಂದು ಕಲ್ತ್ಕೊಳ್ಳಿ. ಮಕ್ಕಳನ್ನು ಏನು ಮಾಡಿದ್ರು ತರಲೆ ಮಾಡ್ತಾನೆ ಅಂತ ಹೊಡೆಯೋದು, ತರಲೆ ಮಾಡ್ತಾನೆ ಅಂತ ಬೈಯೋದು, ಮಕ್ಕಳು ಮಾಡದೆ ಮುದುಕರ ಮಾಡ್ತಾರೆ ತರಲೆ. ಪ್ರಾಕೃತಿಕವಾಗಿ ಯಾವ ವಯಸ್ಸಲ್ಲಿ ಏನು ಮಾಡಬೇಕು ಅದು ಮಾಡಬೇಕು. ನಿಮ್ಮ ಮಕ್ಕಳು ಏನಾದರೂ ಒಂದು ದಿವಸ ತರಲೆ ಮಾಡದೆ ಇದ್ರೆ ಡಾಕ್ಟರ್ ಹತ್ರ ಎತ್ಕೊಂಡು ಹೋಗ್ಬಿಡ್ತೀರಿ, ಯಾಕೋ ನನ್ನ ಮಗು ಸಪ್ಪಗಿದೆ ಡಾಕ್ಟ್ರೇ ಅಂತ. ಆದರೆ ತರಲೆ ಮಾಡಿದ ತಕ್ಷಣ ಹೊಡೆಯೋಕೆ ಶುರು ಮಾಡ್ತೀರಿ. ಇದು ಚಳಿಗಾಲ ಬಂದಾಗ ಎಷ್ಟು ಚಳಿ ಎನ್ನುವರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆನ್ನುವರು, ಮಳೆ ಬಿತ್ತು ಬಿಡದಲ್ಲ ಶನಿ ಎಂಬ ಟೀಕೆ,
ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೊತೆ. ಧನ್ಯವಾದ. ಅಹೋರಾತ್ರ.